ಇವತ್ತು ನಮ್ಮ ಒಂದು ದುರದೃಷ್ಟ ಏನಂದರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋದ್ರಿಂದ ಇವತ್ತು ಈ ಸರ್ಕಾರದಲ್ಲಿ JDS ಪಕ್ಷದ MLAಗಳಿಗೂ ಮತ್ತು ಭಾರತೀಯ ಜನತಾ ಪಕ್ಷದ MLAಗಳಿಗೂ ಕ್ಷೇತ್ರಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದರೂ ಸಹ ಇವತ್ತು ಏನೇ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ನಾವು ಮುಖ್ಯವಾಗಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ಈ ಮೂರಿಗೂ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಕೈಲಾದ ಮಟ್ಟಿಗೆ ಭಾಳಷ್ಟು ಪ್ರಯತ್ನಗಳು ಮಾಡಿ ಇವತ್ತು ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸಕ್ಕೆ ಮತ್ತು ಆರೋಗ್ಯಕ್ಕೆ ಏನಿವತ್ತು ಜನಸಾಮಾನ್ಯರು ಯಾವುದೇ ನಮ್ಮ ರಾಜಕಾರಣಿ ಕಡೆಯಿಂದ ಅವ್ರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಆದರೆ ನಾವು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಏನಿವತ್ತು ನಮ್ಮ ಸಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 65-70% ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿರ್ತಕ್ಕಂಥ ಕುಟುಂಬಗಳು ಕ್ಷೇತ್ರದಲ್ಲಿದ್ದಾರೆ. ಹೌದು, ಇದನ್ನೆಲ್ಲ ಗಮನಿಸಿದಾಗ ನಾವು ನಮ್ಮ ಕೈಯಲ್ಲಿ ಎಲ್ಲ ನಾವು ಪೂರೈಸ್ತಿದ್ರು ನಮ್ಮ ಕೈಯಲ್ಲಾದಂಥ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ ನಾನು ಇದುವರೆಗೂ ಎಲ್ಲಿ ಹೇಳಿಲ್ಲ. ಏನಿವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಬ್ಬ ಶಾಸಕರಿಗೆ ಪ್ರತಿ ತಿಂಗಳು ಇವತ್ತು 2,04,080 ರೂಪಾಯಿ ಪ್ರತಿ ತಿಂಗಳು ನಮಗೆ ಸಂಬಳ ಕೊಡ್ತಾರೆ, ಭತ್ತೆ ಕೊಡ್ತಾರೆ. ಈ ಭತ್ತೆ ಈ ರಾಜ್ಯದ ಜನಸಾಮಾನ್ಯರು ಕಟ್ಟಿರೋ ತೆರಿಗೆ ಹಣದಿಂದ ಅನ್ನೋದು ನನ್ನ ಗಮನದಲ್ಲಿ ಇಟ್ಕೊಂಡು ಈ ಹಣವನ್ನು ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಕೊಟ್ಬಿಡ್ಬೇಕು ಅನ್ನೋ ಒಂದು ತೀರ್ಮಾನ ಮಾಡಿ ಮೊದಲನೇ ವರ್ಷ ಸುಮಾರು 13,500 ಜನ ಮಕ್ಕಳಿಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳಿಗೆ ಪುಸ್ತಕ ಮತ್ತು ಅವ್ರ ಲೇಖನ ಪೆನ್ನು ಪೆನ್ಸಿಲ್ಲು ಈ ಥರದ್ದು ಪ್ರತಿ ಹೋದ ವರ್ಷವೂ ನಾವು ಅದನ್ನ ಸುಮಾರು ಒಂದು 13 ಲಕ್ಷ ಹೆಚ್ಚಿನ 13 ಲಕ್ಷ ಮತ್ತು ಅಮೌಂಟ್ ಆಗಿತ್ತು ಅದು ಕೊಟ್ಟಿದ್ದೀರಿ. ಈ ವರ್ಷವೂ ಸಹ ಅದು ಈ ವರ್ಷವೂ 14,000 ಜನ ಚಿಲ್ಕಲ್ನೇರ್ ಹೋಗ್ಬಿಡಿ ಸೇರಿ ನಮ್ಮ ಸಿಳ್ಳಘಾಟ್ ವಿಧಾನಸಭಾ ಕ್ಷೇತ್ರಕ್ಕೆ ಸೇರೋಂಥದ್ದು ಹೋಗ್ಬಿಡಿ ಅದಕ್ಕೂ ಸೇರಿ ಈ ವರ್ಷ 18,60,000 ಆಯಿತು. ಆ ರೀತಿ ಇವತ್ತು ಏನು ನಮ್ಮ ಕೈಲಾದ ಮಟ್ಟಿಗೆ ಶಿಕ್ಷಣ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾಯಿದ್ರಿ. ಇವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನನ್ನ ಒಂದು ಅಧಿಕಾರಾವಧಿಯಲ್ಲಿ ಏನಾದರೂ ಒಂದು ಈ ಒಂದು ಕ್ಷೇತ್ರದಲ್ಲಿ ಶಾಶ್ವತವಾಗಿ ಉಳಿಯೋಂಥ ಕೆಲಸಗಳು ಮಾಡಬೇಕಂತ ನಾವು ತೀರ್ಮಾನ ಮಾಡಿ ಇವೆಲ್ಲ ಯಾಕೆ ನಾವು ಇವತ್ತು ಹೇಳ್ತಾ ಇದ್ದೀರಿ ಅಂದರೆ, ಇವತ್ತು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಇವತ್ತು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಇವತ್ತು ನಮ್ಮ ಕರ್ನಾಟಕದಿಂದ ಆಯ್ಕೆಯಾದಂಥ ಇವತ್ತು ಲೋಕಸಭಾದಲ್ಲಿ ಇವತ್ತು ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಇವನ್ನೆಲ್ಲ ನಾವು ಇವತ್ತು ಅವ್ರನ್ನ ಮನವೊಲಿಸಿ ನಮ್ಮ ಕ್ಷೇತ್ರದ ಕಷ್ಟಗಳನ್ನ ಅವ್ರ ಗಮನಕ್ಕೆ ತಂದು ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಒಂದು ಮುಂದೆ ಶಾಶ್ವತ ಉಳಿತಕ್ಕಂಥ ಅಭಿವೃದ್ಧಿ ಕೆಲಸಗಳು ಮಾಡಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.